ಎಲ್ಲರಿಗೂ ನಮಸ್ಕಾರ. ಎಣ್ಣೆ ಮತ್ತು ಬೆಣ್ಣೆ ಏನನ್ನೂ ಹಾಕದೆ ಮಾಡಿದ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ. ನಾನು ಈ ದಿನ ಹೀರೆಕಾಯಿ ಜೊತೆ ಇಷ್ಟೆಲ್ಲ ಸಾಮಾನು ತಗೊಂಡಿದ್ದೀನಿ ನೋಡಿ. ತೆಂಗಿನಕಾಯಿ ಬಳಸ್ಕೊಳ್ತಾ ಇದ್ದೀನಿ, ಎರಡು ಹೀರೆಕಾಯಿ ಇದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಕಾವು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಳೆದು ನೀಟಾಗಿ ಹೆಚ್ಕೊತೀನಿ. ಆನಂತರ ಇದರಲ್ಲಿ ಸಿಂಪಲ್ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಅಂದರೆ ಇದು ಹೀರೆಕಾಯಿನಲ್ಲಿ ಫುಲ್ ಸಿಪ್ಪೆ ಎರಿಯಲ್ಲ, ಒಂದು ಸ್ವಲ್ಪ ಏನು ಮಾತ್ರ ಎರ್ಕೊಂಡು ತೊಳೆದು ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ಸಿಪ್ಪೆನೆಲ್ಲ ಅಂದರೆ ಏನೆಲ್ಲ ಎರ್ಕೊಂಡು ಈ ರೀತಿ ಇಟ್ಕೊಂಡು ನಾನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಇದನ್ನು ಹೆಚ್ಚಬೇಕು ನಾನು. ನೋಡಿ, ಹೀರೆಕಾಯಿ ಎಳೆಯದೇ ಇದೆ. ಒಳಗಡೆ ಎಲ್ಲ ನೀಟಾಗೇ ಇದೆ. ಇದಷ್ಟನ್ನು ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಕಾವನ್ನು ಕೂಡ ಹೆಚ್ಕೊಂಡಿದ್ದೀನಿ, ಹೀರೆಕಾಯಿ ಕೂಡ ಹೆಚ್ಚಾಗಿದೆ. ಈಗ ನೆಕ್ಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇಷ್ಟು ಹಸಿರು ಮೆಣಸಿನ್ಕಾಯಿನು ಕೂಡ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ಅಷ್ಟೊಂದು ಖಾರ ಇಲ್ಲ. ನೋಡಿ, ತರಕಾರಿ ಎಲ್ಲ ಹೆಚ್ಚಿದ್ದಾಗಿದೆ. ಹೀರೆಕಾಯಿ, ಈರುಳ್ಳಿ ಹೂವು, ಈರುಳ್ಳಿ ಕಾವು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಇಂಗು, ಇದು ಇಂಗು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಉಪ್ಪು, ಅರಿಶಿಣ. ಇದಿಷ್ಟನ್ನು ಹಾಕ್ಕೊಂಡು ನಾನು ಸಿಂಪಲ್ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಗ್ಯಾಸ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಅಂತ. ನಾನಿವತ್ತು ವಿಶೇಷ ಅಂದರೆ ಎಣ್ಣೆನ ಹಾಕ್ದಲೆ ಪಲ್ಯನ ಮಾಡ್ತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಕೂಡ ಚಟಪಟ ಅಂತ ಇದೆ. ಈಗ ಕರಿಬೇವು ಹಾಕಿದ್ದೀನಿ. ಈಗ ನೋಡಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆನಂತರ ಈರುಳ್ಳಿ ಕಾವು ಕೂಡ ಹಾಕ್ತಾ ಇದ್ದೀನಿ. ನಾವು ಇದನ್ನು ಹುರಿಬೇಕಾದ್ರೆ ನೋಡಿ, ಪಾತ್ರೆ ಕೂಡ ಅಂಟೋದಿಲ್ಲ. ಇದು ಒಂದು ಸ್ವಲ್ಪ ಘಮ ಬರುತ್ತೆ, ಈರುಳ್ಳಿ ವಾಸನೆ ಹುರ್ಕೊಂಡಾದ್ಮೇಲೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ಇದನ್ನು. ನೋಡಿ, ಇವಾಗ ಅರ್ಧಂಬರ್ಧ ಹುರಿದಿದೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿಂದು ಘಮ ಬರ್ತಾ ಇದೆ. ಈಗ ನಾನು ಹೀರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಅರ್ಧ ಹಾಕ್ತೀನಿ. ಅರ್ಧ ಕೊತ್ತಂಬರಿ ಮತ್ತು ಅರ್ಧ ತೆಂಗಿನಕಾಯಿ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟರ ಜೊತೆಗೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಉಪ್ಪು ಎಲ್ಲ ಹಾಕಿದ್ದೀವಿ, ಸ್ವಲ್ಪ ಒಗ್ಗರಣೆಗೆ ಆಗೋ ಅಷ್ಟು ಮಾತ್ರ ಹಾಕಿದ್ದೀನಿ. ಆನಂತರ ಲಾಸ್ಟಿಗೆ ಬೇಕಾದರೆ ಮತ್ತೆ ಉಪ್ಪನ್ನು ಹಾಕೋಬೋದು.
ಈಗ ಇದನ್ನು ಮುಚ್ಚಿ ಬೇಯಿಸೋಣ. ನೋಡಿ, ಹೀರೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದೀವಿ. ಹೀರೆಕಾಯಿ ಬೇಯೋ ಅಷ್ಟೊತ್ತಿಗೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಶೀರ್ವಾದ್ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆ ಹಾಕ್ತಲೇ ಮಾಡೋದು, ಚಪಾತಿನ ನೀಟಾಗಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕೋಬಾರ್ದು, ಒಂದೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಿಟ್ಟನ್ನು ಹದವಾ ಕಲಸಿಟ್ಕೋಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು, ಒಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ, ತುಂಬ ಸ್ಮೂತಾಗಿ ಕಲಸಿದ್ದೀನಿ, ತುಂಬ ಚೆನ್ನಾಗಿದೆ. ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಹಿಂಗೆ ದುಂಡು ಗುಂಡೆ ಥರ ಮಾಡಿಟ್ಬಿಟ್ಟು ಇದು ಒಂದು ಸ್ವಲ್ಪ ಹಿಟ್ಟು ನೆನೆಯೋಕ್ಕೆ ಬಿಡಬೇಕು. ನಾವು ಹೀರೆಕಾಯಿ ಇಷ್ಟೊತ್ತಿಗೆ ಬೆಂದಿರುತ್ತೆ, ನೋಡೋಣ ಅದನ್ನು. ಇದನ್ನು ಮುಚ್ಚಿಟ್ಬಿಟ್ಟು ಅದನ್ನು ನೋಡೋಣಂತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ನಾವು ಎಣ್ಣೆ ಹಾಕ್ತಾ ಹೋಗಿರೋದ್ರಿಂದ ಫಸ್ಟು ಹಾಕಿರಲಿಲ್ಲ. ಇವಾಗ ಚೆನ್ನಾಗಿ ಕುದಿ ಇದೆಯಲ್ಲ, ಅದರೊಳಗಡೆ ಹಿಂಗೂ ಬೇಗ ಮಿಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಉಳಿದಂಥ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಮತ್ತಿನ್ನೇನು ಹಾಕೋದು ಬೇಡ, ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದರೆ ಪಲ್ಯ ರೆಡಿ. ಸಖತ್ತಾಗಿರುತ್ತೆ ಇದು ಕೂಡ. ಎಣ್ಣೆ ಒಗ್ಗರಣೆ ಹಾಕಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಅದನ್ನು ಹಾಕಿದ್ದೀನಿ. ಇಷ್ಟೇ ಸಾಕು. ನೋಡಿ, ಈಗ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪು ಹಿಡಿಯುತ್ತೆ. ನೋಡಿ, ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನೋಡೋಣ ಹೀರೆಕಾಯಿ. ನೋಡಿ, ಬೆಂದಿದೆ ಹೀರೆಕಾಯಿ. ಇನ್ನೊಂದು ಉಪ್ಪು ಹಾಕಿದ್ದೀನಲ್ಲ, ಇನ್ನೊಂದು ನಿಮಿಷ ನಾನು ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಹದವಾಗುತ್ತೆ. ಇನ್ನೊಂದು ಸ್ವಲ್ಪ ನೀರಿದೆಯಲ್ಲ, ಅದು ಕೂಡ ಒಂದು ಸ್ವಲ್ಪ ಹಿಂಗುತ್ತೆ. ನೋಡಿ, ಈಗ ಎರಡು ನಿಮಿಷ ಆಗಿದೆ, ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಸೌಂಡಲ್ಲೇ ಗೊತ್ತಾಗುತ್ತೆ ಪಲ್ಯ ಸಖತ್ತಾಗಿದೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಈಗ ಪಲ್ಯ ರೆಡಿ ಆಯಿತು. ಈಗ ಅದೇ ರೀತಿ ಎಣ್ಣೆ ಹಾಕ್ದಂಗೆ ಚಪಾತಿ ಕೂಡ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಚೆನ್ನಾಗಿ ಬೇಯಬೇಕು ಮೆತ್ತಗೆ, ಅವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೇಲೆ ಹಿಟ್ಟನ್ನು ಉದುರಿಸ್ಕೊಂಡು
ನೋಡಿ ಈ ರೀತಿ ಮೊದಲೇ ಚಪಾತಿಗಳನ್ನು ರೆಡಿ ಮಾಡಿಟ್ಕೋಬೋದು. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಮುರ್ಕೋಬೇಕಾಗುತ್ತೆ. ನೋಡಿ ಎರಡು ಚಪಾತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸೋಣಂತೆ. ನೋಡಿ ಹೆಂಚು ಚೆನ್ನಾಗಿ ಕಾದಿದೆ. ಅಂದರೆ ನಾನು ಇವತ್ತು ದೋಸೆ ಕಾವಲಿ ಇಟ್ಕೊಂಡಿದ್ದೀನಿ, ಒಬ್ಬಟ್ಟೆಲ್ಲ ತೃಪ್ತಿವಲ್ಲ ಆ ಥರ ಕಾವಲಿನಲ್ಲೇ ಬೇಯಿಸ್ಬೇಕು. ಕಬ್ಬನದ್ದು ಇಟ್ಕೊಂಡ್ರೆ ಇದು ಸ್ಮೂತಾಗಿ ಮಾಡಿರ್ತೀವಲ್ಲ, ಎಣ್ಣೆ ಹಾಕೋದಿಲ್ಲ, ಅಂಟ್ಕೊಳ್ಳುತ್ತೆ. ಇದಕ್ಕಾದರೆ ಅಂಟ್ಕೊಳ್ಳೋದಿಲ್ಲ. ನೋಡಿ ಇವಾಗ ನಾನು ಹಾಕಿ ಬೇಯಿಸ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದಾಗ ಹಾಕಬೇಕು. ಆಮೇಲೆ ಇದನ್ನು ಆದಷ್ಟು ಬೇಗ ಬೇಗ ಮಗ್ಚಾಕಬೇಕು. ಪದೇ ಪದೇ ಮಗ್ಚಾಕಿದ್ರೆ ಫಸ್ಟು ಸಲ ಇದು ಎಟ್ಟಿ ಆಗೋದಿಲ್ಲ, ಸ್ಮೂತಾಗಿ ಬರುತ್ತೆ. ಹಿಂಗೆ ಬೇಗ ಬೇಗ ಮಗ್ಚಾಕಿ ಬೇಯಿಸ್ಬೇಕು, ಆವಾಗ ಚೆನ್ನಾಗೇ ಬರುತ್ತೆ. ಡೋರ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತೇನೆ ಮಾಡೋದಕ್ಕೆ, ನಾನು ಹೇಳ್ದಂಗೆ ಒಂದು ಸ್ವಲ್ಪ ಸ್ಮೂತಾಗಿ ಕಲಸ್ಕೋಬೇಕು. ಇದು ಒಂದು ಸ್ವಲ್ಪ ಬೇಯಲಿ. ನೋಡಿ ಇವಾಗ ಚಪಾತಿ ಕೂಡ ಚೆನ್ನಾಗಿ ಬೆಂದಿದೆ. ದಡನೆಲ್ಲ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಇದು ಕೂಡ ಉಬ್ಬುತ್ತೆ ಚಪಾತಿ, ಸಖತ್ತಾಗಿರುತ್ತೆ. ನೋಡಿ ಚಪಾತಿ ಫೈನಾಗಾಯಿತು. ನಾನು ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಇದನ್ನು ಎತ್ಕೋತಾ ಇದ್ದೀನಿ. ನಾವು ಜಾಸ್ತಿ ಹಿಟ್ಟು ಹಾಕಿ ಉಜ್ಜಿರ್ತೀವಲ್ಲ, ಅದಕ್ಕೆ ಹಿಟ್ಟೆಲ್ಲ ಉದುರಿರುತ್ತೆ. ಆ ಹಿಟ್ಟೆಲ್ಲ ತೆಕ್ಕೊಂಡ್ಬಿಟ್ಟು ನಾವು ಮತ್ತೆ ಇನ್ನೊಂದು ಚಪಾತಿ ಹಾಕಬೇಕು. ಹಿಟ್ಟು ಇದ್ದಂಕಲ್ಲೇ ಹಾಕಿದರೆ ಅದು ಒತ್ತಿರೋ ಹಿಟ್ಟೆಲ್ಲ ಇನ್ನೊಂದು ಚಪಾತಿಗೆ ಹಸಿ ಇರುತ್ತಲ್ಲ ಅದಕ್ಕೆ ಮೆತ್ಕೊಳ್ಳುತ್ತೆ. ಅದಕ್ಕೆ ಇದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇನ್ನೊಂದು ಚಪಾತಿ ಹಾಕೋಣ. ನೋಡಿ ಈ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಉಬ್ಬಿ ಉಬ್ಬಿ ಬರುತ್ತೆ, ನಾವು ಹಿಂಗೆ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಉಬ್ಬಿ ಉಬ್ಬಿ ಬರುತ್ತೆ. ಇನ್ನು ಒಂಥರ ನಾವು ಪುಲ್ಕ ಕೂಡ ಮಾಡ್ತೀವಿ, ಅದನ್ನು ಅರ್ಧ ಬೇಯಿಸ್ಕೊಂಡ್ಬಿಟ್ಟು ಇನ್ನರ್ಧ ಉರಿನಲ್ಲೇ ಬೇಯಿಸ್ಕೋಬೋದು. ಒಂದು ಗ್ರಿಲ್ ಇಟ್ಟು ಆ ರೀತಿ ಬೇಯಿಸ್ಕೋಬೋದು. ಅದಕ್ಕೆ ಹಿಟ್ಟು ಬೇರೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಇಷ್ಟೊಂದು ಮೆತ್ತಗೆ ಕಲಸ್ಕೋಬಾರ್ದು. ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ. ಎರಡು ಚಪಾತಿನೂ ಕೂಡ ಸಖತ್ತಾಗಿ ಬಂತು. ನಾನು ಇವಾಗ ಇದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಚಪಾತಿ, ಇದ್ರ ಜೊತೆಗೆ ಪಲ್ಯ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಎಣ್ಣೆ ಹಾಕದೆ ಮಾಡಿರೋ ಅಂಥ ಚಪಾತಿಗೆ ಎಣ್ಣೆ ಹಾಕದೆ ಮಾಡಿರೋ ಅಂಥ ಪಲ್ಯ, ಸಖತ್ತು ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮೊದಲೆಲ್ಲ ನಾವು ಇದೇ ರೀತಿ ಮಾಡ್ತಾ ಇದ್ದಿದ್ದು ಆವಾಗ ಅಯ್ಯೋ ಎಣ್ಣೆ ಹಾಕಲಿಲ್ಲ ಅಂತ ನೊಂದ್ಕೊಳ್ತಾ ಇದ್ವಿ. ಬಟ್ ಇವಾಗ ಡಾಕ್ಟ್ರು ಇದನ್ನೇ ಹೇಳ್ತಾರೆ, ಎಣ್ಣೆ ಜಾಸ್ತಿ ಬಳಸ್ಬೇಡ್ರಿ ಅಂತ. ಆದ್ದರಿಂದ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.